ಮಂಡ್ಯ ಮತ್ತು ಶಿವಮೊಗ್ಗ, ಇನ್ನೊಂದು ಕಡೆ ಕಲಬುರಗಿ. ಕರ್ನಾಟಕದ ಲೋಕಸಮರದಲ್ಲಿ ಎಲ್ಲರ ದೃಷ್ಟಿಯನ್ನು ಸೆಳೆದದ್ದು ಮತ್ತು ಒಂದು ಹೈ ವೋಲ್ಟೇಜ್ ಕ್ಷೇತ್ರ ನಮಗೆ ಕಂಡು ಬಂದದ್ದು. ಅದು ಕ್ಯಾಂಪೇನಿಂದ ಹಿಡಿದು ಮತದಾನ ಮಾಡುವ ತನಕವೂ ಕೂಡ. ಹೇಗೆ ಮುಖ್ಯಮಂತ್ರಿಗಳಿಗೆ ಮಂಡ್ಯದಲ್ಲಿ ಗೆದ್ದುಕೊಳ್ಳಬೇಕು ಅನ್ನುವ ಒಂದು ಛಲ ಪ್ರತಿಷ್ಠೆ ಇದೆಯೋ, ಹಾಗೆಯೇ ಮಾಜಿ ಮುಖ್ಯಮಂತ್ರಿಗಳಿಗೆ ಅಂದರೆ ಸನ್ಮಾನ್ಯ ಯಡಿಯೂರಪ್ಪನವರಿಗೆ ಭಾರತೀಯ ಜನತಾ ಪಕ್ಷವನ್ನು ಗೆಲ್ಲಿಸಬೇಕು ಅಂತ ಶಿವಮೊಗ್ಗ ಕೂಡ ಮಗದೊಂದು ಸವಾಲು ಮತ್ತು ಪ್ರತಿಷ್ಠೆಯೇ ಹೌದು. ಹಾಗಾದರೆ ಶಿವಮೊಗ್ಗ ಯಾರಿಗೆ ಅನ್ನೋ ಕ್ವಶನ್ ರೈಸ್ ಆಗ್ತಾ ಇದೆ. ಅದೆಲ್ಲವನ್ನು ಕೂಡ ಹೊತ್ತು ನಿಮ್ಮ ಮುಂದೆ ನಿಂತಿದ್ದೀನಿ. ಶುರು ಮಾಡೋಣ ಈ ಹೊತ್ತಿನ ಸ್ಪೆಷಲ್. ಶಿವಮೊಗ್ಗ ಯಾರಿಗೆ? ಇದು ವೋಟ್ ಮ್ಯಾಟ್ರಿಕ್ಸ್. ಹೈ ವೋಲ್ಟೇಜ್ ಕ್ಷೇತ್ರದಲ್ಲಿ ಶಿವಮೊಗ್ಗ ಗೆಲ್ಲೋರು ಯಾರು? ಯಾರು ಆ ಕ್ಷೇತ್ರವನ್ನು ತಮ್ಮ ಪಾಲಿಗೆ ತೆಗೆದುಕೊಳ್ಳುತ್ತಾರೆ? ಪ್ರತಿಷ್ಠೆ, ಸವಾಲು ಎಲ್ಲವೂ ಆಗಿತ್ತು ಈ ಕ್ಷೇತ್ರ. ಬಿ ಎಸ್ ಯಡಿಯೂರಪ್ಪನವರ ವರ್ಚಸ್ ವರ್ಕೌಟ್ ಆಗುತ್ತಾ, ವರ್ಚಸ್ಸು ಅಥವಾ ಜೋಡೆತ್ತುಗಳ ತಂತ್ರ ವರ್ಕೌಟ್ ಆಗಿದೆಯಾ ನೋಡೋಣ. ಮೊದಲಿಗೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಮತದಾನ ಆದ ನಂತರದಲ್ಲಿ ಗೆಲ್ಲುವ ಸೋಲುವ ಲೆಕ್ಕಾಚಾರಗಳು ನಡೀತಾನೆ ಇರುತ್ತೆ, ಅನಲೈಸೇಷನ್ ವಿಮರ್ಶೆಗಳು ಆಗ್ತಾನೆ ಇರುತ್ತೆ, ಒಂದು ಕೌಂಟಿಂಗ್ ಒಂದು ಇದ್ದೇ ಇರುತ್ತೆ, ಅಂದರೆ ಮ್ಯಾಥಮೆಟಿಕ್ಸ್. ಇಲ್ಲಿಗ ವೋಟ್ ಮ್ಯಾಟ್ರಿಕ್ಸನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತಿದ್ದೀವಿ. ಇಂಟೆಲಿಜೆನ್ಸ್ ರಿಪೋರ್ಟ್ ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ಕೆಲವೇ ಕ್ಷಣದಲ್ಲಿ ಒನ್ ಬೈ ಒನ್ ಆ ಇಡೀ ಲೋಕಸಭಾ ಕ್ಷೇತ್ರವನ್ನು ನಾವು ನಿಮ್ಮ ಮುಂದೆ ಲೆಕ್ಕಾಚಾರವಾಗಿ ಇಡುವಂಥ ಪ್ರಯತ್ನ ಮಾಡ್ತಿದ್ದೀವಿ. ಒಂದು ಕಡೆ ಮಾಜಿ ಮುಖ್ಯಮಂತ್ರಿ ಪುತ್ರ ರಾಘವೇಂದ್ರ ಮಗದೊಮ್ಮೆ ಆಯ್ಕೆಯನ್ನು ಬಯಸಿ ಅದೃಷ್ಟ ಪರೀಕ್ಷೆಗೆ ನಿಂತಿದ್ರು. ಇನ್ನೊಂದು ಕಡೆ ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪನವರ ಪುತ್ರ ಮಧು ಬಂಗಾರಪ್ಪ ಮಗದೊಮ್ಮೆ ಅದೃಷ್ಟ ಪರೀಕ್ಷೆಗಳಲ್ಲಿ ನಿಂತಿದ್ದಾರೆ. ಕಳೆದ ಬಾರಿ ಗೆದ್ದವರು ಈ ಬಾರಿ ಗೆಲ್ಲುತ್ತಾರೋ, ಕಳೆದ ಬಾರಿ ಸೋತವರು ಈ ಬಾರಿ ಅದನ್ನು ಮೀರಿ ಗೆಲ್ಲೋದಕ್ಕೆ ಚಾನ್ಸ್ ಇದೆಯೋ? ಯಾವ ಯಾವ ವಿಧಾನಸಭಾ ಕ್ಷೇತ್ರ, ಶಿವಮೊಗ್ಗ ಅಂದರೆ 8 ವಿಧಾನಸಭಾ ಕ್ಷೇತ್ರ ಬರುತ್ತೆ. ಭಾರತೀಯ ಜನತಾ ಪಕ್ಷದ ಒಂದು ರೀತಿ ಹಿಡಿತದಲ್ಲಿರುವಂಥ ಇಡೀ ಕ್ಷೇತ್ರ ಅದು. ಸೊ ಹಾಗಾಗಿ ಆ ಕ್ಷೇತ್ರದಲ್ಲಿ ಯಾರಿಗೆ ಲೀಡ್ ಬರುತ್ತೆ, ಯಾರು ಗೆಲುವಿನ ಲೆಕ್ಕಾಚಾರದಲ್ಲಿದ್ದಾರೆ, ದೋಸ್ತಿ ಪಕ್ಷಗಳ ಆ ತಂತ್ರಗಾರಿಕೆ ವರ್ಕೌಟ್ ಏನಾದರೂ ಆಗಿದೆಯಾ, ಅಥವಾ ಬಿ ಎಸ್ ಯಡಿಯೂರಪ್ಪನವರು ಅವರ ವರ್ಚಸ್ಸೇ ಅಲ್ಲಿ ಈಗಲೂ ಕೂಡ ಹಿಡಿತದಲ್ಲಿ ಇದೆಯಾ, ರಾಘವೇಂದ್ರಗೆ ಗೆಲ್ಲೋ ಚಾನ್ಸ್ ಎಷ್ಟಿದೆ, ಅಥವಾ ಮಧು ಬಂಗಾರಪ್ಪ ಗೆಲ್ಲುವ ಚಾನ್ಸ್ ಎಷ್ಟರ ಮಟ್ಟಿಗಿದೆ? ಗೆಲ್ಲೋದು ಬಿ ಎಸ್ ವೈ ಅವರ ಪುತ್ರನೋ ಅಥವಾ ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪನೋ ಪುತ್ರನೋ? ಇದೆಲ್ಲವೂ ಕೂಡ ಕೆಲವೇ ಕ್ಷಣದಲ್ಲಿ ಒನ್ ಬೈ ಒನ್ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತಿದ್ದೀವಿ. ಇದು ಕಂಪ್ಲೀಟ್ ಇಂಟೆಲಿಜೆನ್ಸ್ ರಿಪೋರ್ಟ್ನ ಲೆಕ್ಕಾಚಾರ ನಿಮ್ಮ ಪಬ್ಲಿಕ್ ಟಿ ವಿಯಲ್ಲಿ. ಶಿವಮೊಗ್ಗದ ಆಟೋಮ್ಯಾಟಿಕ್ಸ್ ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀವಿ. ಚುನಾವಣಾ ಪ್ರಚಾರದ ಅಬ್ಬರದಲ್ಲೂ ಒಂದಷ್ಟು ಜಾಸ್ತಿ ಸಮಯವನ್ನೇ ಕಳೆದುಬಿಟ್ರು ಜೋಡೆತ್ತುಗಳು. ಅಂದರೆ ಒಂದು ಕಡೆ ಯಜಮಾನ್ಯ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರು, ಇನ್ನೊಂದು ಕಡೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಇನ್ನೊಂದು ಕಡೆ ಜಲಸಂಪನ್ಮೂಲ ಸಚಿವರಾದಂಥ ಡಿ ಕೆ ಶಿವಕುಮಾರ್ ಅವರು. ಇವರೆಲ್ಲರೂ ಕೂಡ ಅವರು ಮಾಡಿದಂಥ ತಂತ್ರಗಾರಿಕೆ ಯಾವುದಿಲ್ಲ ಅನ್ನೋಂಗಿಲ್ಲ, ಅವರು ಕೂಡ ಮಾಡಿದ್ರು. ಅದಕ್ಕೆ ಪ್ರತಿಕಾರವಾಗಿಯೂ ಕೂಡ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೂಡ ಅಲ್ಲೇ ಇದ್ದುಕೊಂಡು ಒಂದಷ್ಟು ರೂಪುರೇಷೆಗಳನ್ನು ಸಿದ್ಧಪಡಿಸಿದ್ರು. ಇದೆಲ್ಲವನ್ನು ಕೂಡ ಮತದಾರ ಹೇಗೆ ನೋಡ್ತಾನೆ, ಹೇಗೆಲ್ಲ ಚುನಾವಣೆಯಲ್ಲಿ ಮತ ಚಲಾವಣೆ ಮಾಡಿದ್ದಾನೆ ಅನ್ನೋದು ಗೊತ್ತಾಗಬೇಕು ಅಷ್ಟೆ. ದೋಸ್ತಿಗಳ ಲೆಕ್ಕಾಚಾರದ ಪ್ರಕಾರ ಮೊದಲಿಗೆ ಹೋಗ್ತಿದ್ದೀವಿ ನಾವು, ಅದಾದ ಮೇಲೆ ಭಾರತೀಯ ಜನತಾ ಪಕ್ಷಕ್ಕೆ ಬರೋಣ. ಬಿಕಾಸ್ ಆಡಳಿತ ಪಕ್ಷ ಕರ್ನಾಟಕದಲ್ಲಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್, ಆ ದೋಸ್ತಿ ಪಕ್ಷಗಳ ಲೆಕ್ಕಾಚಾರ ಏನು, ಅವರ ತಂತ್ರಗಾರಿಕೆ ಪ್ರಚಾರದ ಒಂದು ರೀತಿ ಭರಾಟೆ ಹೇಗೆಲ್ಲ ವರ್ಕೌಟ್ ಆಗಿದೆ, ಗೆಲ್ಲುವ ಕೂಡ ಯಾರ್ದು, ಎಲ್ಲವನ್ನು ಕೂಡ ನಾವು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಈ ಕ್ಷಣ ಮಾಡ್ತಾ ಇದ್ದೀವಿ. ಹಾಗಾದರೆ ಶಿವಮೊಗ್ಗದ ಲೋಕಸಭಾ ಕ್ಷೇತ್ರದಲ್ಲಿ ಬರುವಂಥ 8 ವಿಧಾನಸಭಾ ಕ್ಷೇತ್ರಗಳು, ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ
ದೋಸ್ತಿಗಳ ಲೆಕ್ಕಾಚಾರ ಹೇಗಿದೆ, ಹೇಗೆಲ್ಲ ವರ್ಕೌಟ್ ಆಗಿದೆ ಎನ್ನುವ ಕಂಪ್ಲೀಟ್ ಮಾಹಿತಿಯನ್ನು ಸ್ಕ್ರೀನ್ನ ನನ್ನ ಬಲಭಾಗದಲ್ಲಿ ನಾನು ನಿಮಗೆ ತೋರಿಸೋಕೆ ಶುರು ಮಾಡ್ತಿದ್ದೀನಿ. ನಿಮ್ಮ ಮುಂದೆ ಇದೀಗ ರಾಘವೇಂದ್ರ ವರ್ಸಸ್ ಮಧು ಬಂಗಾರಪ್ಪ. ಮೊದಲಿಗೆ ನಾವೀಗ ಹೋಗ್ತಿದ್ದೀವಿ ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರಕ್ಕೆ ನಾವು ಹೋಗ್ತಾ ಇದ್ದೀವಿ. ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಎಲೆಕ್ಷನ್ ಸಂದರ್ಭದಲ್ಲಿ ಚುನಾಯಿತವಾದಂಥ ಮತಗಳು 170,635 ಮತಗಳು ಚಲಾವಣೆಯಾಯಿತು. ಈ ಭಾಗದ ಆ ಲೆಕ್ಕಾಚಾರಗಳನ್ನು ಇಂಟೆಲಿಜೆನ್ಸ್ ಲೆಕ್ಕಾಚಾರವನ್ನು ಗಮನಿಸ್ತಾ ಹೋದರೆ ಆ ದೋಸ್ತಿ ಅಭ್ಯರ್ಥಿ ಮಧು ಬಂಗಾರಪ್ಪ ಈ ಗ್ರಾಮಾಂತರ ಭಾಗದಲ್ಲಿ ಒಂದಷ್ಟು ಹಿಡಿತ ಸಾಧಿಸೋಕೆ ಸಾಧ್ಯ ಆಗಿದೆ. ಅವರಿಗೆ 10-15,000 ಅಲ್ಲಿ ಲೀಡ್ ಬರುತ್ತೆ ಎನ್ನುವ ಒಂದು ಇಂಟೆಲಿಜೆನ್ಸ್ ಲೆಕ್ಕಾಚಾರಗಳು ಗೊತ್ತಾಗ್ತಾ ಹೋಗ್ತಾ ಇದೆ. ಗ್ರಾಮಾಂತರ ಭಾಗದಲ್ಲಿ ಅಂದರೆ ಜೆ ಡಿ ಎಸ್ನ ಅಭ್ಯರ್ಥಿ, ದೋಸ್ತಿಗಳ ಅಭ್ಯರ್ಥಿ, ಅಲ್ಲಿ ಮಧು ಬಂಗಾರಪ್ಪ 10-15. ಪ್ರತಿ ಇಂಡಿವಿಜುವಲ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 10-15, 15-20 ಈ ಥರ ಬರ್ತಾ ಹೋದರೆ ಕಂಪ್ಲೀಟ್ ಆ್ಯಡ್ ಆದರೆ 100,000 ಮೀರುತ್ತೆ ಅದನ್ನು ನೋಡೋಕ್ಕೆ ಹೋದರೆ. ಸೊ ಅದು ಶಿವಮೊಗ್ಗದ ಗ್ರಾಮಾಂತರ ಭಾಗದ ಮಾಹಿತಿಯನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಲೆಟ್ಸ್ ಮೂವ್ ಆನ್. ಮುಂದಿನ ಲೆಕ್ಕಾಚಾರ ನೇರವಾಗಿ ಭದ್ರಾವತಿ ಕಡೆ ಹೋಗ್ತಾ ಇದ್ದೀವಿ. ಭದ್ರಾವತಿಯಲ್ಲಿ ಚುನಾಯಿತವಾದಂಥ ಮತಗಳು 145,790 ಮತಗಳಲ್ಲಿ ಚಲಾವಣೆಗೊಂಡಿದೆ. ಒನ್ಸ್ ಅಗೇನ್ ಭದ್ರಾವತಿ ಭಾಗದಲ್ಲೂ ಒಂದಷ್ಟು ಕಾಂಗ್ರೆಸ್ಗೆ ಹಿಡ್ತಾ ಇದೆ ಆ ಭಾಗದಲ್ಲಿ. ಸೊ ಹಾಗಾಗಿ ದೋಸ್ತಿ ಅಭ್ಯರ್ಥಿ ಮಧು ಬಂಗಾರಪ್ಪ ಲೀಡಿಂಗ್ ತಗೋತಾ ಇದ್ದಾರೆ ಅಲ್ಲೂ ಕೂಡ. ಕಂಪೇರ್ ಟು ಶಿವಮೊಗ್ಗ ಗ್ರಾಮಾಂತರ, ಭದ್ರಾವತಿ ಭಾಗದಲ್ಲಿ ಹೆಚ್ಚೇ ಅವರಿಗೆ ಲೀಡ್ ಬರ್ತಾ ಇದೆ. ಸೊ 10-25,000 ಚಿಲ್ಲರೆ ಲೀಡನ್ನು ಮಧು ಬಂಗಾರಪ್ಪ ಪಡ್ಕೋತಾರೆ ಅನ್ನೋದು ಇಂಟೆಲಿಜೆನ್ಸ್ ಸಮೀಕ್ಷೆಯ ಲೆಕ್ಕಾಚಾರ ಈ ಸಂದರ್ಭದಲ್ಲಿ ಹೇಳ್ತಾ ಇದೆ. ನೇರವಾಗಿ ಶಿವಮೊಗ್ಗ ಸಿಟಿ ಕಡೆ ಬರೋಣ ನಾವು. ಶಿವಮೊಗ್ಗ ಕ್ಷೇತ್ರ, ವಿಧಾನಸಭಾ ಕ್ಷೇತ್ರ, ಅಲ್ಲಿ ಚಲಾವಣೆ ಆದಂಥ ಮತಗಳು 177,894 ಮತಗಳಲ್ಲಿ ಚಲಾವಣೆಯಾಗಿದೆ. ಒನ್ಸ್ ಅಗೇನ್ ಅಲ್ಲಿ ಮಧು ಬಂಗಾರಪ್ಪ ಲೀಡ್ ತಗೋತಾರೆ. ಅಲ್ಲಿಂದ ತೀರ್ಥಹಳ್ಳಿ ತೋರಿಸ್ತಾ ಇದ್ದೀವಿ ನಾವೀಗ. ವಿಧಾನಸಭಾ ಕ್ಷೇತ್ರ, ತೀರ್ಥಹಳ್ಳಿಯ ಲೆಕ್ಕಾಚಾರ. ತೀರ್ಥಹಳ್ಳಿಲಿ ಓ ಕಂಟಿನ್ಯೂಸ್ ಆಗಿ ದೋಸ್ತಿ ಲೆಕ್ಕಾಚಾರವೇ ವರ್ಕೌಟ್ ಆದಂಗೆ ಕಾಣಿಸ್ತಾ ಇದೆ. ಮಧು ಬಂಗಾರಪ್ಪ ಒನ್ಸ್ ಅಗೇನ್ ಲೀಡಲ್ಲಿದ್ದಾರೆ ಅವರು. ಚುನಾವಣೆಯಲ್ಲಿ ಚಲಾವಣೆಗೊಂಡಂಥ ಮತಗಳು 149,089 ಮತಗಳು ಅಲ್ಲಿ ಚಲಾವಣೆಗೊಂಡಿದೆ. ಜೆ ಡಿ ಎಸ್ ಲೆಕ್ಕಾಚಾರ ಭದ್ರವಾಗಿ ತೀರ್ಥಹಳ್ಳಿ ಭಾಗದಲ್ಲಿ ವರ್ಕೌಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಬರುವಂಥ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರ, ಅಲ್ಲಿಂದ ನೇರವಾಗಿ ದಿಸ್ ಇಸ್ ವೆರಿ ಕ್ರೂಷಿಯಲ್ ಶಿಕಾರಿಪುರ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ ನಾವು. ಇಲ್ಲೇ ದೊಡ್ಡ ಮಟ್ಟದಲ್ಲಿ ಆಶ್ಚರ್ಯ ಕಾದಿದೆ ಅಂತ ಅನ್ನಿಸ್ತಾ ಇರೋದು ನೆನಪಿರಲಿ. ನಾವೀಗ ತೋರಿಸ್ತಾ ಇರೋದೆಲ್ಲವೂ ಕೂಡ ದೋಸ್ತಿಗಳ ಲೆಕ್ಕಾಚಾರ. ಐ ರಿಪೀಟ್, ನಾವೀಗ ತೋರಿಸ್ತಿರುವ ಪ್ರತಿ ವಿಧಾನಸಭಾ ಕ್ಷೇತ್ರದ ಕಂಪ್ಲೀಟ್ ಮಾಹಿತಿ ಇದು ಇಂಟೆಲಿಜೆನ್ಸ್ ಲೆಕ್ಕಾಚಾರದ ಪ್ರಕಾರ ದೋಸ್ತಿಗಳ ಲೆಕ್ಕಾಚಾರ ತೋರಿಸ್ತಾ ಇದ್ದೀವಿ. ಆ್ಯಸ್ ಯೂಶ್ವಲ್ ಇದು ಶಿಕಾರಿಪುರ, ಸೊರಬಾಗಿ ಬರ್ತಾ ಇದ್ದೀನಿ. ಚಲಾವಣೆಯಾದ ಮತಗಳು 155,058. ದೋಸ್ತಿ ಅಭ್ಯರ್ಥಿ ಮಧು ಲೀಡಿಂಗ್ ತಗೋತಾರಂತೆ, 15,000 ಲೀಡಿಂಗ್. ಶಿಕಾರಿಪುರದಲ್ಲಿ ಅವರು ಲೀಡ್ ತಗೋತಾ ಇರೋದು 5,000. ಅಲ್ಲಿಂದ ನೇರವಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರ ಅಂದರೆ ಅದು ಸಾಗರ. ಸಾಗರದಲ್ಲಿ ಚಲಾವಣೆಯಾದ ಮತಗಳು 156,264. ದೋಸ್ತಿಗಳ ಲೆಕ್ಕಾಚಾರದ ಪ್ರಕಾರ ಇಂಟೆಲಿಜೆನ್ಸ್ ಮಾಹಿತಿ ಹೇಳ್ತಾ ಇದೆ ದೋಸ್ತಿ ಅಭ್ಯರ್ಥಿ ಮಧು ಬಂಗಾರಪ್ಪ 10-15,000 ಲೀಡ್ ತಗೋತಾರೆ ಸಾಗರ. ಅದು ಅವರದೇ ಬೆಲ್ಟು. ಸೊ ಹಾಗಾಗಿ ಅಲ್ಲಿ ಲೀಡ್ ಅವ್ರಿಗೆ ಬರುತ್ತೆ ಅನ್ನೋದರಲ್ಲಿ ನನಗೆ ಈ ಕ್ಷಣಕ್ಕೆ ದೊಡ್ಡ ಮಟ್ಟದ ಆಶ್ಚರ್ಯ ಕಂಡು ಬರ್ತಿಲ್ಲ. ಆದರೆ ದೋಸ್ತಿ ಲೆಕ್ಕಾಚಾರದಲ್ಲಿ ಶಿಕಾರಿಪುರದಲ್ಲಿ ಮಧು ಬಂಗಾರಪ್ಪ ಲೀಡ್ ತಗೋತಾರೆ ಅಂತಾರೆ. ಲೆಟ್ಸ್ ವೇಟ್ ಅಂಡ್ ಸಿ. ಒಂದು ಕ್ವಶನ್ ಮಾರ್ಕ್ ಈ ಕ್ಷಣಕ್ಕೆ ನಾನು ಹಾಕ್ತಾ ಇದ್ದೀನಿ. ಈಗ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ವಿಧಾನಸಭಾ ಕ್ಷೇತ್ರ ಬೈಂದೂರು ಕಡೆ ಹೋಗೋಣ. ಬೈಂದೂರಿನಲ್ಲಿ ಚಲಾವಣೆಯಾದ ಮತಗಳು 170,530 ಮತಗಳು ಚಲಾವಣೆಯಾಗಿದೆ. ದೋಸ್ತಿ ಅಭ್ಯರ್ಥಿ ಪರ ಮಧು ಇಲ್ಲಿ 10,000 ಲೀಡ್ ತಗೋತಾ ಇದ್ದಾರೆ. ನೆನಪಿರಲಿ ಇದು ದೋಸ್ತಿಗಳ ಲೆಕ್ಕಾಚಾರ. ಬೈಂದೂರು ವಿಧಾನಸಭಾ ಕ್ಷೇತ್ರ, ಮಧು ಬಂಗಾರಪ್ಪಗೆ 10,000 ಲೀಡ್ ಬರ್ತಾ ಇದೆ ಅಂತ ದೋಸ್ತಿ ಲೆಕ್ಕಾಚಾರ ಹೇಳ್ತಾ ಇದೆ. ಇನ್ನೀಗ ನೇರವಾಗಿ ಈ 8 ವಿಧಾನಸಭಾ ಚುನಾವಣೆಯ ಲೆಕ್ಕಾಚಾರವನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಇದು ಮೈತ್ರಿ ಅಂದರೆ ದೋಸ್ತಿ ಲೆಕ್ಕಾಚಾರದ ಅಳೆದು ತೂಗಿ ಕೆಲಸ ಅಥವಾ ಅಳೆದು ತೂಗಿ ಆ ಕ್ಯಾಲ್ಕುಲೇಷನ್ ನಿಮ್ಮ ಮುಂದೆ ಇಟ್ಟಿದ್ದೀವಿ.
ಓಟೊಮ್ಯಾಟಿಕ್ಸ್, ಈ ಮ್ಯಾಥಮ್ಯಾಟಿಕ್ಸ್ ಒಳಗೆ ಓಟೊಮ್ಯಾಟಿಕ್ಸ್ ನಿಮ್ಮ ಮುಂದೆ ಇಟ್ಟಿದ್ದೀವಿ. ನೀವು ಅನ್ಕೋತಾ ಇರ್ಬೋದು ಇದು ಜೋಡೆತ್ತುಗಳ ಅಥವಾ ಮೈತ್ರಿಯ ಲೆಕ್ಕಾಚಾರ ಇದ್ದಾಗ ಆ್ಯಸ್ ಯೂಶುವಲ್ ಜೆ ಡಿ ಎಸ್ಗಂತೂ ಬಂದೇ ಬರುತ್ತೆ ಅಥವಾ ದೋಸ್ತಿಗಂತೂ ಒಂದು ಲೀಡ್ ಬಂದೇ ಬರುತ್ತೆ ಅಂತ. ಶಿವಮೊಗ್ಗ ಯಾರಿಗೆ ಇದು ಓಟೊಮ್ಯಾಟಿಕ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಗಾಗಲೇ ದೋಸ್ತಿಗಳ ಲೆಕ್ಕಾಚಾರವನ್ನು ನಿಮ್ಮ ಮುಂದೆ ಇಟ್ಟಿವಿ ನಾವು. ಇಲ್ಲಿ ಮೂರು ಲೆಕ್ಕಾಚಾರ ಇದೆ, ಒಂದು ದೋಸ್ತಿಗಳ ಲೆಕ್ಕಾಚಾರ, ಇನ್ನೊಂದು ಭಾರತೀಯ ಜನತಾ ಪಕ್ಷ ಲೆಕ್ಕಾಚಾರ, ಇನ್ನೊಂದು ಇಂಟೆಲಿಜೆನ್ಸ್ ರಿಪೋರ್ಟ್ ಏನು ಹೇಳುತ್ತೆ ಅಂತ. ದೋಸ್ತಿಗಳ ಲೆಕ್ಕಾಚಾರ ಆದಮೇಲೆ ಇದೀಗ ಭಾರತೀಯ ಜನತಾ ಪಕ್ಷಕ್ಕೆ ಬರ್ತಾ ಇದ್ದೀವಿ. ಫಸ್ಟ್ ನಿಮ್ಮ ಪಬ್ಲಿಕ್ ಟಿವಿಯ ಸ್ಕ್ರೀನ್ನಲ್ಲಿ ಯಾರ್ಯಾರಿಗೆ ಲೀಡ್ ಸಿಕ್ಕಿದೆ ಬಿ ಜೆ ಪಿ ಅವರ ಲೆಕ್ಕಾಚಾರದ ಪ್ರಕಾರ ಅಂತ ಮೊದಲಿಗೆ ಬರ್ತಾ ಇದೆ. ಇದು ಶಿವಮೊಗ್ಗ ಸಿಟಿಗೆ ಹೋಗ್ತಾ ಇದ್ದೀವಿ. ವಿಧಾನಸಭಾ ಕ್ಷೇತ್ರ ಶಿವಮೊಗ್ಗ ನಗರ, ಚಲಾವಣೆಯಾದಂತಹ ಮತಗಳು 177,894. ಶಿವಮೊಗ್ಗ ನಗರದಲ್ಲಿ ರಾಘವೇಂದ್ರ ಗೆಲ್ತಾ ಇರೋದು ಅಂತರದಲ್ಲಿ 25,000 ಮತಗಳ ಅಂತರದಲ್ಲಿ ಅವರು ಲೀಡ್ ತಗೋತಾರೆ ಅಂತ ಈ ಕ್ಷಣದ ಮಾಹಿತಿ ಹೋಗ್ತಾ ಇದೆ. ಅಲ್ಲಿಂದ ನೇರವಾಗಿ ಶಿವಮೊಗ್ಗ ಗ್ರಾಮಾಂತರ ಕಡೆ ಬರೋಣ. ಗ್ರಾಮಾಂತರದಲ್ಲಿ ಚಲಾವಣೆ ಆಗಿರೋ ಮತಗಳು 170,635. ಬಿ ವೈ ರಾಘವೇಂದ್ರ ಗ್ರಾಮಾಂತರ ಭಾಗದಲ್ಲಿ ಅವರು ಲೀಡ್ ತಗೋತಾರೆ. ಸರಿಸುಮಾರು 20,000 ಮತಗಳ ಲೀಡ್ ಅಂತ ಬಿ ಜೆ ಪಿಯ ಲೆಕ್ಕಾಚಾರ ಹೋಗ್ತಾ ಇದೆ. ಅಲ್ಲಿಂದ ನೇರವಾಗಿ ಭದ್ರಾವತಿ ಕಡೆ ಬರ್ತಿದ್ದೀವಿ. ಭದ್ರಾವತಿಯಲ್ಲಿ ಚಲಾವಣೆಯಾದ ಮತಗಳು 145,790. ದೋಸ್ತಿ ಅಭ್ಯರ್ಥಿ ಒಂದು ಕಡೆ ಬಿ ವೈ ರಾಘವೇಂದ್ರ ಲೀಡ್ ತಗೋತಾರೆ ಇಲ್ಲಿ ಅಂತ ಇದೆ. 10,000-15,000 ಲೀಡನ್ನು ಇಲ್ಲಿ ತೆಗೆದುಕೊಡ್ತಾರೆ ರಾಘವೇಂದ್ರ ಅಂತ. ಅಲ್ಲಿಂದ ತೀರ್ಥಹಳ್ಳಿ ಕಡೆ ಹೋಗೋಣ. 149,089 ಮತಗಳು ಚಲಾವಣೆಯಾಗಿದೆ. ಬಿ ವೈ ರಾಘವೇಂದ್ರ ಬಿ ಜೆ ಪಿ ಲೆಕ್ಕಾಚಾರದಲ್ಲಿ ಬಿ ಜೆ ಪಿ ಅವರೇ ಲೀಡಲಿದ್ದಾರೆ. ಅಫ್ಕೋರ್ಸ್ ಬಿ ವೈ ರಾಘವೇಂದ್ರ ಲೀಡಿಂಗಲ್ಲಿದ್ದಾರೆ. 15,000-20,000 ಲೀಡ್ ತಗೋತಾರೆ ಅಂತ ಮಾಹಿತಿ ಇದೆ. ಇನ್ನು ಶಿಕಾರಿಪುರದ ಕಡೆ, ಶಿಕಾರಿಪುರದಲ್ಲಿ ಗೊತ್ತಿರೋ ಹಾಗೆ ಬಿ ಜೆ ಪಿನೇ ತಾನೆ, ಯಡಿಯೂರಪ್ಪನವರೇ ತಾನೆ. ಸೊ ಹಾಗಾಗಿ ಅಲ್ಲಿ ಚಲಾವಣೆಯಾದ ಮತಗಳು 154,793 ಮತಗಳನ್ನು ಚಲಾವಣೆ ಮಾಡಿದ್ದಾರೆ. ಬಿ ವೈ ರಾಘವೇಂದ್ರ 10,000-15,000 ಮತ ಕಡಿಮೆ ಆಯಿತಪ್ಪ ನೋಡೋಕೆ ಹೋದರೆ ಶಿಕಾರಿಪುರದಲ್ಲಿ. ಇನ್ನು ದೊಡ್ಡ ಮಟ್ಟದ ಲೀಡ್ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ. ಇನ್ನು ಸೊರಬ ವಿಧಾನಸಭಾ ಕ್ಷೇತ್ರ ಚಲಾವಣೆಯಾದ ಮತಗಳು 155,058 ಮತಗಳಲ್ಲಿ ಚಲಾವಣೆಯಾಗಿದೆ. ಬಿ ವೈ ರಾಘವೇಂದ್ರ 10,000 ಮತಗಳು. ದಿಸ್ ಇಸ್ ವೆರಿ ಕ್ರೂಷಿಯಲ್. ಶಿಕಾರಿಪುರದಲ್ಲಿ ದೋಸ್ತಿ ಅಂದರೆ ಜೆ ಡಿ ಎಸ್ನವ್ರು ಲೀಡ್ ತೊಗೊಳ್ಳೋದು ಎಷ್ಟು ಜೋರೋ, ಹಾಗೇ ಸಾಗರ ಸೊರಬ ಭಾಗದಲ್ಲಿ ಬಿ ಜೆ ಪಿಯವ್ರು ಲೀಡ್ ತೊಗೋತಾ ಇರೋದು. ಇನ್ನು ಸಾಗರ ವಿಧಾನಸಭಾ ಕ್ಷೇತ್ರ ಚಲಾವಣೆಯಾದ ಮತಗಳು 155,264 ಮತಗಳು. ಬಿ ವೈ ರಾಘವೇಂದ್ರ ಸುಮಾರು 17,000-20,000 ಮತಗಳು ಲೀಡ್ ತಗೋತಾರೆ ಅಂತ ಬಿ ಜೆ ಪಿ ಅವರ ಲೆಕ್ಕಾಚಾರವನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇನ್ನು ಬೈಂದೂರು ವಿಧಾನಸಭಾ ಕ್ಷೇತ್ರ ಚಲಾವಣೆಯಾದ ಮತಗಳು 170,530. ಬಿ ವೈ ರಾಘವೇಂದ್ರ 10,000-15,000 ಮತಗಳ ಲೀಡ್ ತಗೋತಾರೆ ಆ ಭಾಗದಲ್ಲಿ ಅಂತ. ಇದಿಷ್ಟು ಕೂಡ ಬಿ ಜೆ ಪಿ ಅವರ ಲೆಕ್ಕಾಚಾರವನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಾವು ನೀವು ಅನಲೈಸ್ ಮಾಡ್ತಾ ಹೋದರೆ ದೋಸ್ತಿ ಸರ್ಕಾರದಲ್ಲಿ ಅವರು ಮಾಡ್ತಿರುವ ಲೆಕ್ಕಾಚಾರದಲ್ಲಿ ಅವ್ರು ಮುಂದಿದ್ದಾರೆ, ಬಿ ಜೆ ಪಿ ಅವರು ಮಾಡಿರೋ ಲೆಕ್ಕಾಚಾರದಲ್ಲಿ ಬಿ ಜೆ ಪಿ ಅವ್ರು ಮುಂದಿದ್ದಾರೆ. ಇದರಲ್ಲೇನಪ್ಪ ಸ್ಪೆಷಲ್ ಹರೀಶ್ ನಾಗರಾಜು ಅಂದರೆ ಈಗ ನಾವು ಕೊಡ್ತಿದ್ದೀವಿ ನೋಡಿ, ಇದು ಇಂಟೆಲಿಜೆನ್ಸ್ ರಿಪೋರ್ಟ್, ಯಾರ ಪರವಾಗೂ ಅಲ್ಲ. ಒಳಗೊಳಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಏನು ಹೇಳುತ್ತೆ ಅನ್ನೋ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನಾವೀಗ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಇಂಟೆಲಿಜೆನ್ಸ್ ಲೆಕ್ಕಾಚಾರದ ಪ್ರಕಾರ ರಿಪೋರ್ಟ್ ಹೇಳ್ತಾ ಇದೆ. ಶಿವಮೊಗ್ಗ ಗ್ರಾಮಾಂತರ ಮೊದಲಿಗೆ ನಾವು ತೆಗೆದುಕೊಳ್ತಾ ಇದ್ದೀವಿ. ಚಲಾವಣೆಯಾದ ಮತಗಳು 170,635. ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಶಿವಮೊಗ್ಗ ಗ್ರಾಮಾಂತರದಲ್ಲಿ ಬಿ ಜೆ ಪಿಯ ರಾಘವೇಂದ್ರ ಲೀಡ್ ತಗೋತಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಅಂದಾಜು 6,000 ಮತಗಳು, ಯಾರ ಕಡೆಯೂ ಅಲ್ಲ. ಇದು ಇಂಟೆಲಿಜೆನ್ಸ್ ರಿಪೋರ್ಟ್, ಇದು ಶಿವಮೊಗ್ಗ ಗ್ರಾಮಾಂತರ ಭಾರತೀಯ ಜನತಾ ಪಕ್ಷ. ಅಲ್ಲಿಂದ ಭದ್ರಾವತಿ ಕಡೆ ಬರ್ತಿದ್ದೀವಿ. ಚಲಾವಣೆಯಾದ ಮತಗಳು 145,790 ಮತಗಳು. ಭದ್ರಾವತಿ ಕಡೆ ಲೀಡ್ ತಗೋತಾ ಇರೋದು ಒನ್ಸ್ ಅಗೇನ್ ಬಿ ವೈ ರಾಘವೇಂದ್ರ. ಸುಮಾರು 5,000 ಮತಗಳ ಲೀಡ್ ತಗೋತಾ ಇದ್ದಾರೆ ಅಂತ. ಒಂದು ಕಾನ್ಸ್ಟಿಟ್ಯೂನ್ಸಿ 5,000 ಅಂದರೆ ಹೆಂಗೆ ಬೇಕಾದ್ರೆ ಹಿಂದೆ ಮುಂದೆ ಆಗಿಬಿಡುತ್ತೆ ಗೊತ್ತಿಲ್ಲ, ಬಟ್ ಸ್ಟಿಲ್ ಬಿ ಜೆ ಪಿ ತಗೋತಲ್ಲಿ ಅಂತ. ಇನ್ನು ಶಿವಮೊಗ್ಗ ಸಿಟಿ ಕಡೆ ಬರ್ತಿದ್ದೀವಿ. ಶಿವಮೊಗ್ಗ ಸಿಟಿ ಬಿ ಜೆ ಪಿ ಒಂದು ಹೋಲ್ಡ್ ಇದೆ ಅಲ್ಲಿ. ಬಿ ವೈ ರಾಘವೇಂದ್ರ ಅಂದಾಜು 12,000-14,000 ಲೀಡ್ ತಗೋತಾರೆ ಭಾರತೀಯ ಜನತಾ ಪಕ್ಷದವರು ಅಂತ ಇಂಟೆಲಿಜೆನ್ಸ್ ರಿಪೋರ್ಟ್ ಹೇಳ್ತಾ ಇದೆ. ಜಟ್ಸ್ ಮೂವ್ ಆನ್. ಅಲ್ಲಿಂದ ತೀರ್ಥಹಳ್ಳಿ ಕಡೆ ಬರ್ತಾ ಇದ್ವಿ. ತೀರ್ಥಹಳ್ಳಿಯಲ್ಲಿ ಚಲಾವಣೆ ಆಗಿರೋದು 1,50,000 ಮತಗಳು. ಒನ್ಸ್ ಅಗೇನ್ 6,000-7,000 ಮತಗಳ ಲೀಡ್ ತಗೋತಾರೆ ಭಾರತೀಯ ಜನತಾ ಪಕ್ಷದ ಬಿ ವೈ ರಾಘವೇಂದ್ರ ಅನ್ನುವ ಇಂಟೆಲಿಜೆನ್ಸ್ ರಿಪೋರ್ಟ್ ಬರ್ತಾ ಇದೆ. ಅಲ್ಲಿಂದ ನೇರವಾಗಿ ಶಿಕಾರಿಪುರದ ಕಡೆ ಹೊರಡ್ತಾ ಇದ್ದೀವಿ. ಇಲ್ಲಿ ಲೀಡ್ ತಗೊಳ್ಳಲೇಬೇಕು ಭಾರತೀಯ ಜನತಾ ಪಕ್ಷ. ಬಿ ವೈ ರಾಘವೇಂದ್ರ ಬಿ ಜೆ ಪಿ ಅಂದಾಜು 13,000-14,000 ಲೀಡನ್ನು ಭಾರತೀಯ ಜನತಾ ಪಕ್ಷ ತಗೋತಾ ಇದೆ, ತಗೊಳ್ಳುತ್ತೆ
ಅಂತ ಇಂಟೆಲಿಜೆನ್ಸ್ ರಿಪೋರ್ಟ್ ಹೇಳ್ತಾ ಇದೆ. ನೆಕ್ಸ್ಟ್ ಸೊರಬ, ನಾನು ಅವಾಗಿಂದ ಮಾತಾಡ್ತಿದ್ದೆ, ಸೊರಬ ಮತ್ತು ಸಾಗರ ಈ ಭಾಗದಲ್ಲಿ ಬೇರೆದೇ ಲೆಕ್ಕಾಚಾರ ಅಂತ. ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಸೊರಬದಲ್ಲಿ ದೋಸ್ತಿ ಅಭ್ಯರ್ಥಿ ಜೆ ಡಿ ಎಸ್ನ ಮಧು ಬಂಗಾರಪ್ಪ ಲೀಡ್ ತಗೋತಾರೆ 10,000 to 12,000 ಅಂತ ರಿಪೋರ್ಟ್ ಹೇಳ್ತಾ ಇದೆ ಇಂಟೆಲಿಜೆನ್ಸ್ ರಿಪೋರ್ಟ್. ಸಾಗರದ ಕಡೆ ಹೋಗೋದಾದರೆ ಒನ್ಸ್ ಅಗೇನ್ BJP ಮತ್ತು JDS ಸಾಗರದ ಕಡೆ ವೆರಿ ಟಫ್ ಫೈಟ್, 50-50 ಲೆಕ್ಕಾಚಾರದಲ್ಲಿ 100-200 ಆಚೆ ಅಥವಾ 1,000 ಆಚೆ ಈಚೆ ಹೆಂಗೆ ಬೇಕಾದಾಗೋ ಸಾಧ್ಯತೆ ಇದೆ. ಸೊ ಹಾಗಾಗಿ 50-50. ಅಲ್ಲಿಂದ ಬೈಂದೂರು ಕಡೆ ಹೋಗ್ತಿದ್ದೀವಿ, ಬೈಂದೂರು ವಿಧಾನಸಭಾ ಕ್ಷೇತ್ರ. ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಒನ್ಸ್ ಅಗೇನ್ ಭಾರತೀಯ ಜನತಾ ಪಕ್ಷದಲ್ಲಿ ಅಭ್ಯರ್ಥಿ 8,000 to 10,000 ಲೀಡ್ ತಗೋತಾರೆ ಅನ್ನೋದು ಇಲ್ಲಿ ಬಂದಿರುವಂಥ ಮಾಹಿತಿ. ಒಟ್ಟಾರೆ 8 ವಿಧಾನಸಭಾ ಕ್ಷೇತ್ರ ಬರುತ್ತೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ. ಅದರಲ್ಲಿ 6 BJP, 2 ಮೈತ್ರಿ ಸರ್ಕಾರಕ್ಕೆ ಬರುತ್ತೆ ಅನ್ನೋ ಮಾಹಿತಿ. ಸೊ ಹಾಗಾಗಿ ಇದಿಷ್ಟು ಕೂಡ ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೀವಿ. ಹಾಗಾದರೆ ಏನೆಲ್ಲ ವರ್ಕ್ ಆಗಿದೆ, ಏನೆಲ್ಲ ನಡೀತಾ ಇದೆ ಮಾಹಿತಿ ನಿಮಗೆ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಶಿವಮೊಗ್ಗದಿಂದ ಹಾಲಸ್ವಾಮಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಹಾಲಸ್ವಾಮಿ. ಚುನಾವಣೆ ನಡೆದ ನಂತರದಲ್ಲಿ ತುಂಬ ಅಳೆದು ತೂಗಿ ಲೆಕ್ಕಾಚಾರಗಳು ನಡೀತಾ ಇದೆ, ಬೂತ್ ಮಟ್ಟದ ಕೆಳಹಂತದಿಂದ ಹಿಡಿದು ಕಾರ್ಯಕರ್ತರು ಅದರದೇ ಲೆಕ್ಕಾಚಾರದಲ್ಲಿ ತೊಡಗಿರ್ತಾರೆ, ನಾಯಕರಾದಿಯಾಗಿಯೂ ಕೂಡ. ಇವಾಗ ಇಂಟೆಲಿಜೆನ್ಸ್ ರಿಪೋರ್ಟ್ 8:6 ರೇಷ್ಯೋ ತೋರಿಸ್ತಾ ಇದೆ BJP ಮತ್ತು ದೋಸ್ತಿ ಸರ್ಕಾರಕ್ಕೆ, ಮತ್ತು ಅವರದವ್ರದೇ ಲೆಕ್ಕಾಚಾರದಲ್ಲಿ ಅವರೇ ನಾವೆಲ್ಲರೂ ಗೆದ್ದ್ವಿ ಅಂತ ಒಂದಷ್ಟು ಬೀಗ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಗ್ರೌಂಡ್ ರಿಪೋರ್ಟ್ ಎಕ್ಸಾಕ್ಟಾಗಿ ಏನು ಹೇಳ್ತಿದೆ ಹಾಲಸ್ವಾಮಿ, ಏನು ವರ್ಕೌಟ್ ಆಗಿದೆ? ನೀವು ಹೇಳದಂತೆ BJP ಮತ್ತು ಮೈತ್ರಿಕೂಟ ಅವರದೇ ಆದ ರಣತಂತ್ರಗಳನ್ನು, ಅವರದೇ ಆದ ನೀತಿ ನಿಯಮಗಳನ್ನು, ಫಾರ್ಮುಲಾಗಳನ್ನು ಬಳಸಿ ಚುನಾವಣೆ ಗೆಲ್ಲೋದಕ್ಕೆ ಪ್ರಯತ್ನ ಪಟ್ಟಿದ್ದರು. ಇದೇ ಆಧಾರದಲ್ಲಿ ಅವರದೇ ಪ್ರತಿ ಪಕ್ಷದಲ್ಲೂ ಕೂಡ ಅವರದೇ ಆದಂಥ ಒಂದು ನೆಟ್ವರ್ಕ್ ಇರುತ್ತೆ. ಆ ನೆಟ್ವರ್ಕ್ ಮೂಲಕ ಅವರೆಲ್ಲದನ್ನೂ ಆಪರೇಟ್ ಮಾಡಿರ್ತಾರೆ. ಅಂಕಿಅಂಶಗಳನ್ನ ಕೂಡ ಅದೇ ರೀತಿ ಸಂಗ್ರಹ ಮಾಡಿ ತಮ್ಮ ತಮ್ಮ ಇಂತಿಂಥ ವಿಧಾನಸಭಾ ಕ್ಷೇತ್ರದಲ್ಲಿ ನಮಗೆ ಇಷ್ಟು ಲೀಡ್ ಸಿಗಬಹುದು ಅನ್ನೋದೊಂದು ಆ ಪಕ್ಷದರು ಚುನಾವಣೆ ಆದ ಮರುದಿನ ಮತ್ತು ನಂತರದ ದಿನಗಳಲ್ಲಿ ನಿರಂತರವಾಗಿ ಸಭೆಗಳನ್ನು ನಡೆಸಿ ಒಂದು ಲೆಕ್ಕಾಚಾರಕ್ಕೆ ಬಂದಿದೆ. ಈ ಲೆಕ್ಕಾಚಾರದ ಪ್ರಕಾರ ನೀವು ಇದುವರೆಗೂ ಹೇಳಿದಂತೆ JDS-ನವರು ಅವ್ರ ಲೆಕ್ಕಾಚಾರದಲ್ಲಿ 75-1,00,000 ಲೀಡಲ್ಲಿ ಗೆಲುವಿತ್ತು, ನಮ್ಮ ಗೆಲುವು ಇದೆ ಅಂತ ಹೇಳಿ JDS ಲೆಕ್ಕಾಚಾರ ಇದೆ. ಅದೇ ರೀತಿ BJP-ಯವರು ಕೂಡ 1-1.5 lakh ಲೀಡ್ನಲ್ಲಿ BJP ಅಭ್ಯರ್ಥಿ ಗೆಲುವು ಅನ್ನೋದು ಅವರ ಅಂಕಿಅಂಶಗಳು ಮತ್ತು ಅವರು ಕೊಟ್ಟಿರ್ತಕ್ಕಂಥ ಸರ್ವೆ ರಿಪೋರ್ಟ್ಗಳನ್ನ ಇಟ್ಕೊಂಡು ಹೇಳ್ತಾರೆ. ಇವರಿಬ್ಬರ ನಡುವೆ ಇಂಟೆಲಿಜೆನ್ಸ್ನವರು ಕೂಡ BJP ಅಭ್ಯರ್ಥಿ ರಾಘವೇಂದ್ರ ಅವರಿಗೆ ಮುನ್ನಡೆಯ ಸಾಧ್ಯತೆಯನ್ನು ಅವರು ವರದಿ ಮಾಡಿದ್ದಾರೆ. ಇದು ಎಲ್ಲದರ ಜೊತೆಗೆ ಈಗ ಮತ್ತೊಂದು ಸರ್ವೆ ಒಂದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಹುಮುಖ್ಯವಾಗಿ ನಡೀತಾ ಇದೆ. ಅದೇನೆಂದರೆ ಪ್ರತಿಯೊಂದು ಬೂತ್ವಾರು ಸರ್ವೆ ನಡೆಸಿ ಇನ್ನೊಂದು ನಿಖರವಾದಂಥ ವರದಿಯನ್ನು CM ಕೇಳಿದರೆ ಅನ್ನೋವಂಥ ವರ್ತಮಾನ ಇದೆ. ಇದು ಯಾವುದೇ ಅಂಕಿಅಂಶಗಳು ಕೂಡ ನಾವು ಚುನಾವಣೆ ಬರೋವರೆಗೂ ಕೂಡ, ಅಂದರೆ ಫಲಿತಾಂಶ ಬರೋವರೆಗೂ ಕೂಡ ಒಂದು ಅಂದಾಜು ಲೆಕ್ಕಾಚಾರ ಆಗ್ಬೋದೇ ಹೊರತು ಇದೇ ಅಂತಿಮ ಆಗಿ. ಕರೆಕ್ಟ್ ಹಾಲಸ್ವಾಮಿ, ಈ ರಿಪೋರ್ಟ್ನ ನಾವು ದೇವರು ಗಾಡ್ ಅಂತ ಅಂದ್ಕೊಳ್ಳಲ್ಲ ನಿಜ, ಆದರೆ ಎಲ್ಲೋ ಒಂದು ಕಡೆ ಸತ್ಯಕ್ಕೆ ಹತ್ತಿರವಾದದ್ದು ಅಂತ ಗಮನಿಸ್ಬೇಕಾ, ಅಥವಾ ಎಲ್ಲೋ ಒಂದು ಕಡೆ ಈ ಲಾಜಿಕಲ್ ಎಲ್ಲೋ ಹಿಂದೆ ಮುಂದೆ ಆಸುಪಾಸು ಆಗುತ್ತಪ್ಪ ಅನ್ನೋ ಲೆಕ್ಕಾಚಾರದಲ್ಲಿ ಇರಬೇಕಾ, ಅಥವಾ ಕಂಪ್ಲೀಟ್ ತಳಕಂಬಳಕ ಆಗೋಗುತ್ತೆ ಇಡೀ ರಿಪೋರ್ಟೇ ಅಂತ ಅನಿಸೋಕೆ ಸಾಧ್ಯತೆ ಆಗುತ್ತಾ? ಹಾಗಿದ್ರೆ ಇಲ್ಲ, ಒಂದು ಎರಡೂ ರಾಜಕೀಯ ಪಕ್ಷಗಳು ಪ್ರಮುಖವಾಗಿ ಗೆಲ್ಲುವ ಉದ್ದೇಶದಿಂದನೇ ಸ್ಪರ್ಧಿಸಿದ್ದರಿಂದ ಅವರ ಲೆಕ್ಕಾಚಾರಗಳಲ್ಲಿ ಅವರು ಗೆಲ್ತೀವಿ ಅನ್ನೋ ವಿಶ್ವಾಸ ಅವ್ರಿಗೆ ಇದ್ದೇ ಇರುತ್ತೆ, ಅದು ಸಹಜನೇ. ಆದರೆ ಆ ನಂತರದ ಇನ್ನಿತರ ವರದಿಗಳು ಮತ್ತು ತಳಮಟ್ಟದಲ್ಲಿ ಮತ್ತು ಬೂತ್ ಮಟ್ಟದಲ್ಲಿ ಕ್ಷೇತ್ರವರು ನಾವು ವಿಶ್ಲೇಷಣೆ ಮಾಡಿದಾಗ ನಮಗೆ ಕಂಡು ಬರ್ತಿರ್ತಕ್ಕಂಥದ್ದು ಇವತ್ತು ನಾವು ಮಾಡಿರ್ತಕ್ಕಂಥ ವರದಿ ಸತ್ಯಕ್ಕೆ, ಅಂದರೆ ಫಲಿತಾಂಶಕ್ಕೆ ಅತಿ ನಿಖರವಾಗಿದೆ, ಅತಿ ಹತ್ತಿರವಾಗಿದೆ ಅಂತೇಳಿ ಖಂಡಿತವಾಗಿ ಹೇಳ್ಬೋದು ಹರೀಶ್. ಓಕೆ, ಸೊ ಹಾಗಿದ್ರೆ ಪ್ರಚಾರದ ಸಂದರ್ಭದಲ್ಲಿ ಒಂದು ರೀತಿ ಪ್ರತಿಷ್ಠೆಯೂ ಹೌದು ಆಡಳಿತ ಸರ್ಕಾರಕ್ಕೆ, ಅಥವಾ ಭಾರತೀಯ ಜನತಾ ಪಕ್ಷದಲ್ಲಿ ಯಡಿಯೂರಪ್ಪನವರಿಗೆ ಇದೊಂದು ಸವಾಲು ಕೂಡ ಹೌದು. ಬಿಕಾಸ್ ಮುಂಬರುವಂಥ ಅವರ ರಾಜಕೀಯದ ಹಾದಿ, ಕರ್ನಾಟಕದ BJP ಅಧಿಕಾರಕ್ಕೆ ಬರುವ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಶಿವಮೊಗ್ಗ ಈ ಬಾರಿ ಮಲೆನಾಡು ಹೆಬ್ಬಾಗಿಲು ರಿಸಲ್ಟ್ ಮೇಲೆ ತುಂಬ ಪರಿಣಾಮ ಬೀರುತ್ತೆ ಅಂತ ಅನ್ಸಲ್ವ ಹಾಲಸ್ವಾಮಿ? ಖಂಡಿತ. ಆ್ಯಕ್ಚುಲಿ ಇಲ್ಲಿ ಫೈಟ್ ಇದ್ದಿದ್ದು ಯಡಿಯೂರಪ್ಪ ಮತ್ತು ಮೈತ್ರಿ ಸರ್ಕಾರದ ನಡುವೆ, ರಾಘವೇಂದ್ರ ಮತ್ತು ಮಧು ಇಲ್ಲಿ ನೆಪ ಮಾತ್ರ. ಯಾಕೆಂದರೆ ಮೈತ್ರಿ ಸರ್ಕಾರವನ್ನು ಅಲ್ಲಾಡಿಸುವ, ಅಸ್ಥಿರಗೊಳಿಸುವಂಥ ಮಾತುಗಳನ್ನು ಆಡುವ ಮತ್ತು ಆ ಶಕ್ತಿ ಇರತಕ್ಕಂಥದ್ದು BJP ಯಲ್ಲಿ ಯಡಿಯೂರಪ್ಪ ಅವ್ರಿಗೆ ಮಾತ್ರ.
ಈ ಕಾರಣದಿಂದ ಅವರದೇ ಕ್ಷೇತ್ರದಲ್ಲಿ ಯಡಿಯೂರಪ್ಪ ಅವ್ರನ್ನ ಹೊಡೆದಾಕಿದ್ರೆ, ಅವ್ರನ್ನ ಸೋಲಿಸಿದ್ರೆ ಆ ಮೂಲಕ ಬಿಜೆಪಿನಲ್ಲೇ ಯಡಿಯೂರಪ್ಪ ಮೂಲೆ ಗುಂಪಾಗ್ತಾರೆ. ಆವಾಗ ಮೈತ್ರಿ ಸರ್ಕಾರ ನಿರಂತರವಾಗಿ ತನ್ನ ಅವಧಿನ ಮುಗಿಸ್ಬೋದು ಅನ್ನೋದು ಮೈತ್ರಿ ಲೆಕ್ಕಾಚಾರ ಐತಿ. ಇದೇ ಕಾರಣದಿಂದ ದೇವೇಗೌಡರು ಮತ್ತು ಡಿ ಕೆ ಶಿವಕುಮಾರ್ ಸಕುಟುಂಬ ಪರಿವಾರ ಸಮೇತರಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ನೆಲೆ ಊರಿ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳನ್ನು ಹಂಚಿಕೊಂಡು ಮಂತ್ರಿಗಳು, ಶಾಸಕರು ಮತ್ತು ಇನ್ನಿತರ ಅವರ ಆಪ್ತ ಬಳಗದ ನಾಯಕರು ಇಲ್ಲಿ ನೆಲೆ ಊರಿ ಚುನಾವಣೆಯನ್ನು ಮಾಡಿದ್ರು. ಮುಖ್ಯಮಂತ್ರಿಗಳಿಗೆ ಮಂಡ್ಯ ಎಷ್ಟು ಪ್ರತಿಷ್ಠೆಯ ಕಣವಾಗಿತ್ತು, ಮಾಜಿ ಮುಖ್ಯಮಂತ್ರಿಗಳಿಗೆ ಶಿವಮೊಗ್ಗ ಕೂಡ ಅಷ್ಟೇ ದೊಡ್ಡ ಪ್ರತಿಷ್ಠೆಯ ಕಣವಾಗಿತ್ತು. ನನ್ನ ಪ್ರಶ್ನೆ, ಖಂಡಿತ ಖಂಡಿತ, ಈ ತಂತ್ರ ಪ್ರತಿತಂತ್ರ ಅಂತ ಏನು ಕರಿತಿದ್ವಿ, ಏನು ವರ್ಕೌಟ್ ಆಗಿದೆ ಹಾಗಿದ್ರೆ ಆಡಳಿತ ಪಕ್ಷಕ್ಕೆ ಅಥವಾ ಬಿಜೆಪಿಗೆ ಏನು ವರ್ಕೌಟ್ ಆಗಿದೆ? ಬಿಜೆಪಿ ಯಡಿಯೂರಪ್ಪನವರು ಕೂಡ ಇದೊಂದು ಸವಾಲಿನ ಕ್ಷೇತ್ರ ಆಗಿತ್ತು. ಒಂದು ಅವರ ಎದುರಾಳಿಗಳಾಗಿರ್ತಕ್ಕಂಥ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ದೇವೇಗೌಡರು ಇಲ್ಲೇ ಕ್ಷೇತ್ರದಲ್ಲೇ ನೆಲೆಯೂರು ಚುನಾವಣೆಯನ್ನು ಮಾಡಿದ್ರು. ಮತ್ತು ಅದೇ ರೀತಿ ತಮ್ಮ ಮಗ ತಮ್ಮ ಕ್ಷೇತ್ರದಲ್ಲಿ ಸೋತರೆ ಬಿಜೆಪಿಯಲ್ಲಿ ಮೂಲೆ ಗುಂಪಾಗೋದು ಶತಸಿದ್ಧ ಅನ್ನೋದು ಯಡಿಯೂರಪ್ಪ ಅವ್ರಿಗೂ ಕೊಡುವ ಗೊತ್ತು. ಅದಕ್ಕೋಸ್ಕರ ತಮ್ಮೆಲ್ಲ ರಾಜಕೀಯ ಚಾಣಾಕ್ಷತೆಯನ್ನು ಈ ಚುನಾವಣೆಯಲ್ಲಿ ಅವರು ಪಣ ಕೊಟ್ಟಿದ್ರು ಅಂತಲೇ ಹೇಳ್ಬೋದು. ಯಾಕೆಂದರೆ ಅವರಿಲ್ಲಿ ಅವರ ಕ್ಷೇತ್ರದಲ್ಲಿ ಅಂದರೆ ಈ ಸಂದರ್ಭದಲ್ಲಿ ಮುಂದಿನ ಮುಖ್ಯಮಂತ್ರಿ ಆಗಬಹುದಾದಂಥ ಯಾವುದೇ ರಾಜಕೀಯ ಪಲ್ಲಟಗಳಾದರೆ ಮುಖ್ಯಮಂತ್ರಿ ಆಗಬಹುದಾದಂಥ ಅಭ್ಯರ್ಥಿ ತನ್ನ ಮಗನನ್ನು ತನ್ನ ಕ್ಷೇತ್ರದಲ್ಲೇ ಸೋಲಿಸ್ಕೊಂಡ್ರು ಅಂತಂದರೆ ಅದಕ್ಕಿಂತ ಅವಮಾನ ಇನ್ನೊಂದಿಲ್ಲ. ಈ ಕಾರಣದಿಂದ ಯಡಿಯೂರಪ್ಪನವರಿಗೂ ಕೂಡ ಮೈತ್ರಿ ಸರ್ಕಾರದ ಎದುರು ಮತ್ತೆ ತನ್ನ ಪಕ್ಷದಲ್ಲಿ ತನ್ನ ಅಸ್ತಿತ್ವಕ್ಕೋಸ್ಕರ ಯಡಿಯೂರಪ್ಪ ಅವರಿಗೆ ರಾಘವೇಂದ್ರ ಅಲ್ಲಿನ ಗ್ರೌಂಡ್ ರಿಪೋರ್ಟ್ ಅನ್ನ ನಮ್ಮೊಂದು ಇಟ್ಟಿದ್ದಕ್ಕೆ ಯಡಿಯೂರಪ್ಪನವ್ರಿಗೂ ಪ್ರತಿಷ್ಠೆ, ಮುಖ್ಯಮಂತ್ರಿಗಳು ಕೂಡ ಅಲ್ಲಿ ಗೆಲ್ಲಬೇಕಾದಂತಹ ಒಂದಷ್ಟು ಇದನ್ನು ತೋರಿಸ್ತೇಬೇಕು ಅಂತ ಅನಿಸ್ತಾ ಇದೆ. ಲೆಟ್ಸ್ ವೇಟ್ ಅಂಡ್ ಸಿ ಮುಂದೇನಾಗುತ್ತೆ ಅಂತ ಕಾದು ನೋಡೋಣ. ಮೇ 23ನೇ ತಾರೀಕು.